ಹಾಯ್ ಹಲೋ ಫ್ರೆಂಡ್ಸ್ ಈಗ ನಾವು ಫೆಬ್ರವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ ಮೂರನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ನಿಮಗೆಲ್ಲ ಗೊತ್ತಿರಲಿ ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ವಿವಿಧ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪ್ರತಿದಿನ ಎರಡು ಹಂತಗಳಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೇನೆ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ರಣಜಿ ಟ್ರೋಫಿಯನ್ನು ಬಂಗಾಳವನ್ನು ಸೋಲಿಸುವುದರ ಮೂಲಕ ಯಾವ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಇದಕ್ಕೆ ಸರಿಯಾದಂಥ ಉತ್ತರ ಸೌರಾಷ್ಟ್ರ ನೋಡಿ ಸೌರಾಷ್ಟ್ರ ಅಂತಂದರೆ ಗುಜರಾತ್ ತಂಡ ಗುಜರಾತ್ ತಂಡಕ್ಕೆ ನಾವು ಸೌರಾಷ್ಟ್ರ ತಂಡ ಅಂತ ಹೇಳ್ತೀವಿ ಸೊ ಇದು ಎರಡನೇ ಬಾರಿಗೆ ನೋಡಿ ಎರಡನೇ ಬಾರಿಗೆ ಈಗ ರಣಜೀ ಟ್ರೋಫಿಯನ್ನು ಗೆದ್ದುಕೊಂಡಿದೆ ಸ್ನೇಹಿತರೆ ಈ ಮೊದಲು ರಣಜಿ ಟ್ರೋಫಿಯನ್ನ ಗುಜರಾತ್ ತಂಡ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಗೆದ್ದುಕೊಂಡಿತ್ತು ಇದನ್ನು ಇಪ್ಪತ್ತೊಂದು ಇಪ್ಪತ್ತ ಸಾರಿ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಕೋವಿಡ್ ನೈನ್ಟೀನ್ ಕಾರಣದಿಂದಾಗಿ ನಡೆಸಲಾಗಿರಲಿಲ್ಲ ನೋಡಿ ಇದನ್ನು ಸಾವಿರದ ಒಂಬೈನೂರ ಮೂವತ್ತ ನಾಲ್ಕರಲ್ಲಿ ರಣಜಿ ಟ್ರೋಫಿಯನ್ನು ಆರಂಭ ಮಾಡಲಾಗಿರುತ್ತದೆ ಅಲ್ಲಿಂದ ಇಲ್ಲಿವರೆಗೂ ಆಗಿ ಯಾವುದೇ ಕಾರಣಕ್ಕೂ ಒಂದು ವರ್ಷವೂ ಕೂಡ ಈ ರಣಜಿ ಟ್ರೋಫಿಯನ್ನು ನಿಲ್ಲಿಸಿರಲಿಲ್ಲ ಆಟ ಆಡೋದು ಆದರೆ ಇದೇ ಮೊದಲ ಬಾರಿಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಮುಖ್ಯವಾಗಿ ರಣಜಿ ಟ್ರೋಫಿಯನ್ನು ರದ್ದು ಮಾಡಲಾಗಿತ್ತು ಸ್ನೇಹಿತರೆ ಆ ಕಾರಣಕ್ಕಾಗಿ ರಣಜಿ ಟ್ರೋಫಿ ತನ್ನ ಇತಿಹಾಸದಲ್ಲಿ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಿಂದ ಇಲ್ಲಿವರೆಗೂ ಒಂದು ಬಾರಿ ಮಾತ್ರ ರದ್ದಾಗಿರ್ತಕ್ಕಂಥದ್ದು ಇನ್ನು ರಣಜಿ ಟ್ರೋಫಿಯನ್ನು ಸತತವಾಗಿ ಸೌರಾಷ್ಟ್ರ ಎರಡು ಬಾರಿ ಗೆದ್ದುಕೊಂಡಿದೆ ನೋಡಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತ ಇಪ್ಪತ್ತನೇ ಸಾಲಿನಲ್ಲಿ ಒಂದು ಬಾರಿ ಮತ್ತೆರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಎರಡು ಬಾರಿ ಹೀಗೆ ಎರಡು ಬಾರಿ ಸೌರಾಷ್ಟ್ರ ಅಥವಾ ಗುಜರಾತ್ ಈ ಒಂದು ಟ್ರೋಫಿಯನ್ನು ಗೆದ್ದುಕೊಂಡಿರ್ತಕ್ಕಂಥದ್ದು ಓಕೆ ಸು ರಣಜಿ ಅಂತ ಕರೀತಾರೆ ಸ್ನೇಹಿತರೆ ಇಲ್ಲಿ ರಣಜಿ ಅಂದ್ರೇನು ಹಾಗಾದರೆ ನಿಮಗೆ ಡೌಟ್ ಇರ್ಬೋದು ರಣಜಿ ಅಂದ್ರೆ ಸ್ನೇಹಿತರೆ ನೋಡಿ ರಣಜಿತ್ ಸಿಂಗ್ ಅಂತಕ್ಕಂಥ ಒಬ್ಬ ಸಿಖ್ ರಾಜ ನಿಮಗೆ ಗೊತ್ತಿರಬಹುದು ಸೊ ಪ್ರಖ್ಯಾತವಾಗಿರ್ತಕ್ಕಂಥ ಸಿಖ್ ಪಂಜಾಬಿನ ಸಿಂಹ ಅಂತ ಕರಿತಿವತನನ್ನ ಓಕೆ ರಣಜಿತ್ ಸಿಂಗ್ ಏನಿದಾನೆ ಆತನ ಒಂದು ಸ್ಮರಣಾರ್ಥವಾಗಿ ರಣಜಿ ಟ್ರೋಫಿ ಅಂತಕ್ಕಂಥ ಹೆಸರನ್ನ ಇದಕ್ಕೆ ಇಡಲಾಗಿದೆ ನೋಡಿ ಈಗ ಬಂಗಾಳವನ್ನ ಸೋಲಿಸಿ ಸೌರಾಷ್ಟ್ರ ತಂಡ ಈ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ದಿ ಹಿಂದೂ ಪೇಪರ್ನಲ್ಲಿ ನೀಡಿದರೆ ಸೌರಾಷ್ಟ್ರ ಬೀಟ್ ಬೆಂಗಾಲ್ ಟು ವಿನ್ ಸೆಕೆಂಡ್ ರಂಜಿ ಟ್ರೋಫಿ ಟೈಟಲ್ ನೋಡಿ ಇಲ್ಲಿನ ಕ್ಯಾಪ್ಟನ್ ಯಾರು ಅಂತ ಕೇಳ್ತಾರೆ ಸ್ನೇಹಿತರೆ ಇದರ ಕ್ಯಾಪ್ಟನ್ ಬಂದ್ಬಿಟ್ಟು ನೋಡಿ ಉನಾದ್ ಖಾಟ್ ಅಂತ ಹೇಳ್ತೀವಿ ಸೊ ಓಕೆ ಹಾಗಾದರೆ ಏನಿದೆ ಮಾಹಿತಿ ಪ್ರಕಾರ ಅಂತ ನೋಡೋದಾದರೆ ಆ ಫೆಬ್ರವರಿ ಹತ್ತೊಂಬತ್ತರಂದು ಈ ಒಂದು ಮ್ಯಾಚ್ ನಡೆದಿತ್ತು ಬಂಗಾಳವನ್ನು ಒಂಬತ್ತು ವಿಕೆಟ್ಗಳಿಂದ ಸೋಲಿಸುವುದರ ಮೂಲಕ ಸೌರಾಷ್ಟ್ರ ರಣಜಿ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಇನ್ನು ತಂಡದ ನಾಯಕ ಮತ್ತು ಎಡಗೈ ವೇಗಿ ಅಥವಾ ತಂಡದ ನಾಯಕ ಯಾರು ಅಂತ ಕೇಳ್ತಾರೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಜಯದೇವ್ ಉನಾದ್ ಕತ್ ಎಂಬತಕ್ಕಂಥವ್ರು ಸೊ ಇವರ ಅಮೋಘ ಬೌಲಿಂಗ್ ದಾಳಿಯಿಂದಾಗಿ ಈ ಒಂದು ತಂಡ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ನೋಡಿ ಈ ಮೊದಲು ಎಲ್ಲಿ ನಡೆದೈತಿ ಈ ಒಂದು ಪ್ರ ಟ್ರೋಪಿ ಅಂತ ಕೇಳಿದರೆ ಕೋಲ್ಕತ್ತಾದ ಹಿಡನ್ ಗಾರ್ಡನ್ನಲ್ಲಿ ನಡೆದಿದೆ ನೋಡಿ ಇಡನ್ ಗಾರ್ಡನ್ ಕ್ರೀಡಾಂಗಣ ಕೆಳಗಿನ ಯಾವ ಒಂದು ನಗರದಲ್ಲಿ ಕಂಡು ಬರುತ್ತದೆ ಅಂತ ಕೇಳ್ತಾರೆ ಕೋಲ್ಕತ್ತಾದಲ್ಲಿ ಕಂಡು ಬರುತ್ತದೆ ಹಿಡನ್ ಇಡನ್ ಗಾರ್ಡನ್ನಲ್ಲಿ ರಸ ರಣಜಿ ಟ್ರೋಫಿ ನಡೆದಿದೆ ಇಲ್ಲಿ ಮುಖ್ಯವಾಗಿ ಸೌರಾಷ್ಟ್ರ ನೋಡಿ ಈ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮೊದಲ ಬಾರಿಗೆ ರಣಜಿ ಟ್ರೋಫಿಯನ್ನ ಗೆದ್ದುಕೊಂಡಿತ್ತು ನಾವೀಗ ರಣಜಿ ಟ್ರೋಫಿಯ ಬಗ್ಗೆ ನೋಡೋಣ ಸ್ನೇಹಿತರೆ ನೋಡಿ ರಣಜಿ ಟ್ರೋಫಿಯನ್ನು ಯಾವಾಗ ಆರಂಭಿಸಲಾಯಿತು ಅಂತ ಕೇಳಿದರೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಸೊ ಓಕೆ ಈ ಮೊದಲ ಪಂದ್ಯ ಯಾವಾಗ ನಡೆಯಿತು ನೋಡಿ ನಮ್ಮ ಮೊದಲ ಪಂದ್ಯ ನಿಮಗೆ ಇಂಪಾರ್ಟೆಂಟು ಆ ನವೆಂಬರ್ ನಾಲ್ಕು ಸಾವಿರದ ಒಂಬೈನೂರ ಮೂವತ್ತ್ ಚಪಕ್ ಮೈದಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮದ್ರಾಸ್ ಮತ್ತು ಮೈಸೂರಿನ ನಡುವೆ ಆ ಮೊದಲ ಪಂದ್ಯ ಆರಂಭವಾಗುತ್ತದೆ ಸ್ನೇಹಿತರ ರಣಜಿ ಟ್ರೋಫಿಯ ಮೊದಲ ಪಂದ್ಯಗಳು ಮದ್ರಾಸ್ ಮತ್ತು ಮೈಸೂರು ಎದುರಾಳಿಗಳು ಹಾಗಾದರೆ ಅತಿ ಹೆಚ್ಚು ಬಾರಿ ರಣಜಿ ಟ್ರೋಫಿಯನ್ನು ಗೆದ್ದುಕೊಂಡಿರತಕ್ಕಂಥ ತಂಡ ಯಾವುದು ಮುಂಬೈ ಟೋಟಲಾಗಿ ನಲವತ್ತೊಂದು ಬಾರಿ ಈ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಸ್ನೇಹಿತರೆ ಇನ್ನು ಎಂಬತ್ತಾರು ವರ್ಷಗಳಲ್ಲಿ ಮೊದಲ ಬಾರಿಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ರಣಜಿ ಟ್ರೋಫಿಯನ್ನು ಕೊರೋನಾ ಕಾರಣದಿಂದಾಗಿ ರದ್ದು ಮಾಡಲಾಗಿತ್ತು ಸೊ ಇದು ನಿಮಗೆ ನೆನಪಿರಲಿ ಆ ರಣಜಿ ಟ್ರೋಫಿಗೆ ಮಹಾರಾಜ ರಂಜಿತ್ ಸಿಂಗ್ರವರ ಹೆಸರನ್ನು ಇಡಲಾಗಿದೆ ಏನಾದ ತಂಡಗಳು ಇಲ್ಲಿ ಭಾಗವಹಿಸ್ತವೆ ಮೂವತ್ತೇಳು ಇಲ್ಲಿ ಇಲ್ಲಿ ಹೆಚ್ಚು ರನ್ ಗಳಿಸಿದಂಥವರು ಈಗ ವಾಸಿಂ ಜಾಫರ್ ಅವರ ದಾಖಲೆಯಲ್ಲಿದೆ ಅತಿ ಹೆಚ್ಚು ವಿಕೆಟ್ಗಳು ರಾಜೀಮ್ ಅಂತ ಹೇಳ್ತಿವೆ ನೋಡಿ ಸೌರಾಷ್ಟ್ರ ಅಂತ ಅಂದರೆ ಮುಖ್ಯವಾಗಿ ಸೌರಾಷ್ಟ್ರ ಕ್ರಿಕೆಟ್ ತಂಡವು ಗುಜರಾತ್ ಮೂಲದ ಮೂರು ಪ್ರಥಮ ದರ್ಜೆ ಕ್ರಿಕೆಟ್ ತಂಡಗಳಲ್ಲಿ ಒಂದಾಗಿದೆ ಇತರೆ ಅಂತ ನೋಡೋದಾದರೆ ಬರೋಡಾ ಮತ್ತು ಗುಜರಾತ್ ಇಲ್ಲಿ ಮುಖ್ಯವಾಗಿ ಇನ್ನು ಎರಡು ಕ್ರೀಡೆಗಳನ್ನು ಬರ್ತವೆ ಸ್ನೇಹಿತರೆ ಯಾವುದು ರಣಜಿ ಟ್ರೋಫಿಯಂತೆ ಸೀಮಿತ ಓವರ್ಗಳಲ್ಲಿ ವಿಜಯ್ ಹಜಾರೆ ಟ್ರೋಫಿ ಮತ್ತು ಸೈಯಾದ್ ಮುಸ್ತಕ್ ಅಲಿ ಟ್ರೋಫಿಯಲ್ಲಿ ಕೂಡ ಸೌರಾಷ್ಟ್ರ ಕ್ರಿಕೆಟ್ ತಂಡ ಭಾಗವಹಿಸುತ್ತದೆ ವಿಜಯ್ ಹಜಾರೆ ಟ್ರೋಫಿ ಸೈಯಾದ್ ಮುಸ್ತಕ್ ಅಲಿ ಟ್ರೋಫಿ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕೇಳ್ತಾರೆ ಸೊ ಓಕೆ ಕ್ರಿಕೆಟ್ ಕ್ರೀಡೆಗೆ ಎಂಬುದು ನಿಮಗೆ ನೆನಪಿರಬೇಕು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಇತ್ತೀಚೆಗೆ ಯುನೆಸೆಫ್ ಭಾರತ ಮಕ್ಕಳ ಹಕ್ಕುಗಳ ರಾಷ್ಟ್ರೀಯ ರಾಯಭಾರಿಯಾಗಿ ಯಾರನ್ನು ನೇಮಕ ಮಾಡಿದೆ ಇದಕ್ಕೆ ಸರಿಯಾದಂಥ ಉತ್ತರ ಆಯುಷ್ಮಾ ಆಪ್ಷನ್ ನಂಬರ್ ಟು ಆಯುಷ್ಮಾನ್ ಖುರಾನ ನೋಡಿ ಆಯುಷ್ಮಾನ್ ಖುರಾನ ಬಾಲಿವುಡ್ನ ಪ್ರಸಿದ್ಧ ಹ್ಯಾಕ್ಟರ್ ಆಗಿದ್ದಾರೆ ಸೊ ಈಗ ಯುನೆಸೆಫ್ ನೋಡಿ ಯುನೆಸೆಫ್ ತುಂಬ ಯುನೆಸೆಫ್ ಇರತಕ್ಕಂಥದ್ದು ನ್ಯೂಯಾರ್ಕಲ್ಲಿ ಆದರೆ ಯುನೆಸೆಫ್ ಪ್ರತಿಯೊಂದು ದೇಶದಲ್ಲೂ ತನ್ನ ಅಂಗಸಂಸ್ಥೆಗಳನ್ನು ಒಳಗೊಂಡಿದೆ ಹೀಗೆ ಭಾರತದಲ್ಲಿ ಯುನೆಸೆಫ್ ಇಂಡಿಯಾ ಅಂಗಸಂಸ್ಥೆಯಾಗಿದೆ ಈ ಯುನೆಸೆಫ್ ಇಂಡಿಯಾ ಈಗ ತನ್ನ ಮಕ್ಕಳ ಹಕ್ಕುಗಳ ರಾಷ್ಟ್ರೀಯ ರಾಯಭಾರಿಯಾಗಿ ನೋಡಿ ಯುನೆಸೆಫ್ ಇಂಡಿಯಾದ ಓಕೆ ಯುನೆಸೆಫ್ ಇಂಡಿಯಾದ ಮಕ್ಕಳ ಹಕ್ಕುಗಳ ರಾಯಭಾರಿಯಾಗಿ ಯಾರನ್ನ ನೇಮಕ ಮಾಡಲಾಗಿದೆ ಅಂತ ಕೇಳಿದರೆ ಆಯುಷ್ಮಾನ್ ಖುರಾನ್ ಆಲ್ರೆಡಿ ಸಚಿನ್ ತೆಂಡೂಲ್ಕರ್ ಈಗ ಯುನೆಸೆಫ್ನ ಸದ್ಭಾವನಾ ರಾಯಭಾರಿಯಾಗಿದ್ದರು ಈಗ ಅವರು ಸೌತ್ ಏಷ್ಯನ್ ರೀಜನಲ್ನ ಒಂದು ರಾಯಭಾರಿಯಾಗಿ ಆಯ್ಕೆಯಾಗಿದ್ದಾರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆ ಒಂದು ಮಾಹಿತಿಯನ್ನು ಕೂಡ ನಾನು ನಿಮಗೆ ಬಿಟ್ಕೊಟ್ಟಿದ್ದೆ ಯುನೆಸೆಫ್ ನೋಡಿ ಡಿಸೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಸ್ಥಾಪನೆಯಾಗುತ್ತದೆ ಈ ಎಲ್ಲ ಮಾಹಿತಿಯನ್ನು ಕುರಿತು ಚರ್ಚೆ ಮಾಡೋಣ ಆಯುಷ್ಮಾನ್ ಖುರಾನ್ ಅಪಾಯಿಂಟೆಡ್ ದ ಆ್ಯಸ್ ದ ನ್ಯಾಷನಲ್ ಅಂಬಾಸಿಡರ್ ಆಫ್ ಚೈಲ್ಡ್ ರೈಟ್ ಫಾರ್ ಯುನಿಸೆಫ್ ಇಂಡಿಯಾ ನೋಡಿ ಯುನಿಸೆಫ್ ಇಂಡಿಯಾದ ಮಕ್ಕಳ ಹಕ್ಕುಗಳ ರಾಯಭರಿಯಾಗಿ ಆಯ್ಕೆಯಾಗಿರತಕ್ಕಂಥ ಮಾಹಿತಿಯನ್ನ ಫೆಬ್ರವರಿ ಹತ್ತೊಂಬತ್ತರಂದು ದಿ ಹಿಂದೂ ಪೇಪರ್ನಲ್ಲಿ ಈ ಮಾಹಿತಿಯನ್ನ ನೀಡಿರತಕ್ಕಂಥದ್ದು ಓಕೆ ಇನ್ನ ಈ ಹಿಂದೆ ನೋಡಿ ಮೂವತ್ತೆಂಟು ವರ್ಷದ ನಟ ಈ ಹಿಂದೆ ಯುನಿಸೆಫ್ ಇಂಡಿಯಾದ ಸೆಲೆಬ್ರಿಟಿ ಅಡ್ವೊಕೇಟ್ ಆಗಿದ್ರು ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಯುನಿಸೆಫ್ ಇಂಡಿಯಾದಲ್ಲಿ ಈ ಹಿಂದೆ ಇವರು ರಾಯಭಾರಿ ಮಕ್ಕಳ ಹಕ್ಕುಗಳ ರಾಯಭಾರಿ ಆಗುವುದಕ್ಕಿಂತ ಮುಂಚೆ ಯಾವ ಒಂದು ಸ್ಥಾನದಲ್ಲಿದ್ದರು ಅಂತ ಕೇಳಿದ್ರೆ ಸೆಲೆಬ್ರಿಟಿ ಅಡ್ವೊಕೇಟ್ ರವರ ಸ್ಥಾನದಲ್ಲಿದ್ದರು ಎಂಬುದು ಇನ್ನು ಇತ್ತೀಚಿಗೆ ನಾನು ಹೇಳದಂತೆ ಎರಡು ಸಾವಿರದ ಇಪ್ಪತ್ತೆರಡರ ವಿಶ್ವ ಮಕ್ಕಳ ಹಕ್ಕುಗಳ ಹಕ್ಕುಗಳ ದಿನಾಚರಣೆ ಎಂದು ಯುನೆಸೆಫ್ ಏನಿದೆ ದಕ್ಷಿಣ ಏಷ್ಯಾ ಪ್ರಾದೇಶಿಕ ರಾಯಭಾರಿಯನ್ನು ಯುನೆಸೆಫ್ ಸೌತ್ ಏಷ್ಯನ್ ರೀಜನಲ್ ಅಂಬಾಸಿಡರ್ ಆಗಿ ಸಚಿನ್ ತೆಂಡೂಲ್ಕರ್ ಅವರನ್ನು ಆಯ್ಕೆ ಮಾಡಿಕೊಂಡಿತ್ತು ಇದು ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್ ನಾವೀಗ ಯುನೆಸ್ಸೆಫ್ ಭಾರತ ಅಂದರೆ ಯುನೆಸ್ಸೆಫ್ ಇಂಡಿಯಾದ ಬಗ್ಗೆ ನೋಡೋದಾದ್ರೆ ನೋಡಿ ಯುನೆಸ್ ಇಂಡಿಯಾ ಅಥವಾ ಯುನೆಸ್ ಭಾರತ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರಲ್ಲಿ ಓಕೆ ಸೊ ಇದರ ಕೇಂದ್ರ ಕಚೇರಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ದೆಹಲಿಯಲ್ಲಿ ಸ್ಥಾಪನೆ ಮಾಡಲಾಯಿತು ಇದನ್ನು ಇನ್ನು ಈ ಭಾರತದಲ್ಲಿ ಯಾವ ಕೇಂದ್ರ ಸಚಿವಾಲಯದ ಅಂಡರಲ್ಲಿ ಯುನಿಸೆಫ್ ಇಂಡಿಯಾ ಕಂಡು ಅಂತ ಕೇಳ್ತಾರೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು ಭಾರತದ ನೋಡಲ್ ಏಜೆನ್ಸಿಯಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತದೆ ಈಗ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುನೆಸೆಫ್ ಬಗ್ಗೆ ನೋಡೋದಾದರೆ ಇದನ್ನು ಯುನೆಸೆಫ್ ಅಂತಂದರೆ ಸ್ನೇಹಿತರೆ ಯುನೈಟೆಡ್ ನೇಷನ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ತೀವಿ ಓಕೆ ಸೊ ಇದರ ವಿಸ್ತೃತ ರೂಪವನ್ನು ಕೇಳ್ತಾರೆ ಇದು ಸ್ಥಾಪನೆಯಾಗಿದ್ದು ಡಿಸೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ನಲವತ್ತ ಆರರಲ್ಲಿ ಇದರ ಮುಖ್ಯವಾಗಿ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಎಂದು ಮರುನಾಮಕರಣ ಮಾಡಲಾಯಿತು ಇದನ್ನು ಓಕೆ ಸೊ ಇದರ ಪ್ರಧಾನ ಕಚೇರಿ ನ್ಯೂಯಾರ್ಕ್ ಅಲ್ಲಿದೆ ನ್ಯೂಯಾರ್ಕ್ ಅಲ್ಲಿ ಕಂಡುಬರುತ್ತದೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಕಂಡು ಬರುತ್ತದೆ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಇತ್ತೀಚೆಗೆ ಬ್ರೆಂಡನ್ ಮೆಕಲಮ್ ರವರ ದಾಖಲೆಯನ್ನು ಮುರಿಯುವುದರ ಮೂಲಕ ಯಾವ ಕ್ರಿಕೆಟಿಗ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ ಬಾರಿಸಿ ದಾಖಲೆ ಮಾಡಿದರು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಬೆನ್ ಸ್ಟ್ರೋಕ್ ನೋಡಿ ಬೆನ್ ಸ್ಟ್ರೋಕ್ ಈಗ ವಿಶ್ವದಲ್ಲೇ ಟೆಸ್ಟ್ ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ಸಿಕ್ಸರ್ ಬಾರಿಸಿದ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ಈ ಮೊದಲು ಮಾಜಿ ಟೆಸ್ಟ್ ಆಟಗಾರ ಆಗಿರತಕ್ಕಂಥ ಬೆಂಡಮ್ ಮೆಕಲಮ್ ಅವರ ದಾಖಲೆ ಎತ್ತಲಿತ್ತು ಹಾಗಾದರೆ ಭಾರತದಲ್ಲಿ ಭಾರತ ಭಾರತದ ಯಾವ ವ್ಯಕ್ತಿ ಇದರಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಸಿಕ್ಸರ್ ಬಾರಿಸಿದವರು ಅಂತ ಕೇಳ್ತಾರೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ವೀರೇಂದ್ರ ಸೆಹ್ವಾಗ್ ಅಂತ ಹೇಳ್ತೀವಿ ನೋಡಿ ವೀರೇಂದ್ರ ಸೆಹ್ವಾಗ್ ಟೋಟಲ್ ಆಗಿ ತೊಂಬತ್ತೊಂದು ಸಿಕ್ಸರ್ಗಳನ್ನು ಬಾರಿಸುವುದರ ಮೂಲಕ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಟೆಸ್ಟ್ ಕ್ರಿಕೆಟ್ನಲ್ಲಿ ಸಿಕ್ಸರ್ ಬಾರಿಸಿದ ಆಟಗಾರ ಎಂಬ ಗಳಿಕೆಗೆ ಪಾತ್ರವಾಗಿ ದಾಖಲೆಯನ್ನು ಉಳಿಸಿಕೊಂಡಿದ್ದಾರೆ ಸೊ ವಿಶ್ವ ಮಟ್ಟದಲ್ಲಿ ಈಗ ಆ ಬೆನ್ ಸ್ಟ್ರೋಕ್ ಈ ದಾಖಲೆಯನ್ನ ಮಾಡಿರ್ತಕ್ಕಂಥವ್ರು ನೋಡಿ ಬೆನ್ ಸ್ಟ್ರೋಕ್ಸ್ ಬ್ರೀಕ್ ನೋಡಿ ಬ್ರೇಕ್ಸ್ ಬ್ರಂಡನ್ ಮೆಕಲಮ್ ರೆಕಾರ್ಡ್ ಫಾರ್ ಮೋಸ್ಟ್ ಸಿಕ್ಸಸ್ ಇನ್ ಟೆಸ್ಟ್ ಕ್ರಿಕೆಟ್ ಏನಿದೆ ಮಾಹಿತಿ ಪ್ರಕಾರ ಪೇಪರ್ ಪೇಪರಲ್ಲಿ ಫೆಬ್ರವರಿ ಹದಿನೆಂಟರಂದು ನೋಡಿ ಇಂಗ್ಲೆಂಡ್ ಇಂಗ್ಲೆಂಡ್ ತಂಡ ನೋಡಿ ಯಾವ ದೇಶದವರು ಅಂತ ಕೇಳ್ತಾರೆ ಆ ಇಂಗ್ಲೆಂಡ್ ತಂಡದ ಇಂಗ್ಲೆಂಡ್ ದೇಶದ ಟೆಸ್ಟ್ ನಾಯಕ ಬೆನ್ ಸ್ಟ್ರೋಕ್ ಅವರು ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಇಂಗ್ಲೆಂಡ್ ತರಬೇತುದಾರ ಮತ್ತು ನ್ಯೂಜಿಲೆಂಡ್ನ ಮಾಜಿ ಕ್ರಿಕೆಟಿಗ ಬ್ರೆಂಡನ್ ಮೆಕಲಮ್ ಅವರನ್ನು ಇಂದಿಕ್ಕಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಇತಿಹಾಸದಲ್ಲಿ ಅತಿ ಹೆಚ್ಚು ಸಿಕ್ಸರ್ ಬಾರಿಸಿದ ಆಟಗಾರ ಎಂಬ ಗಳಿಕೆಗೆ ಪಾತ್ರವಾಗಿದ್ದ ಆಗಿದ್ದಾರೆ ಇವರು ಕೇವಲ ತೊಂಬತ್ತು ಟೆಸ್ಟ್ ಪಂದ್ಯದಲ್ಲಿ ನೂರ ಒಂಬತ್ತು ಸಿಕ್ಸರ್ಗಳನ್ನು ಬಾರಿಸಿ ಟೋಟಲಾಗಿ ಐದು ಸಾವಿರದ ಆರುನೂರ ಐವತ್ತೆರಡು ರನ್ನನ್ನು ಗಳಿಸಿದ್ದಾರೆ ಇನ್ನು ಮೆಕಲನ್ ಇಲ್ಲಿ ನೂರ ಒಂದು ಟೆಸ್ಟ್ನಲ್ಲಿ ನೂರ ಏಳು ಸಿಕ್ಸರ್ ಸೇರಿಸಿದ್ದಾರೆ ಈ ಮೂಲಕ ಅವರು ಎರಡನೇ ಸ್ಥಾನದಲ್ಲಿದ್ದಾರೆ ನಾವೀಗ ವಿಶ್ವ ಮಟ್ಟದಲ್ಲಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಬಾರಿಸಿದ ಬ್ಯಾಟ್ಸ್ಮನ್ಗಳನ್ನು ನೋಡೋಣ ಒಂದನೇ ಸ್ಥಾನದಲ್ಲಿರ್ತಕ್ಕಂಥವ್ರು ಬೆನ್ ಸ್ಟ್ರೋಕ್ ಎರಡನೇ ಸ್ಥಾನದಲ್ಲಿರ್ತಕ್ಕಂಥವ್ರು ಬ್ರೆಂಡನ್ ಮೆಕಲಮ್ ಮೂರನೇ ಸ್ಥಾನದಲ್ಲಿರ್ತಕ್ಕಂಥವ್ರು ಆಸ್ಟ್ರೇಲಿಯಾದ ಹಡಮ್ ಗಿಲ್ ಕ್ರಿಸ್ಟ್ ಅಂತ ಹೇಳಿದ್ವಿ ನೋಡಿ ಹಡಮ್ ಗಿಲ್ ಕ್ರಿಸ್ಟ್ ನಾಲ್ಕನೇ ಸ್ಥಾನದಲ್ಲಿರ್ತಕ್ಕಂಥವ್ರು ನೋಡಿ ವೆಸ್ಟ್ ಇಂಡೀಸ್ನ ಆಟಗಾರ ಕ್ರಿಸ್ ಗೇಲ್ ಐದನೇ ಸ್ಥಾನದಲ್ಲಿರ್ತಕ್ಕಂಥವ್ರು ದಕ್ಷಿಣ ಆಫ್ರಿಕಾದ ಜಾಕ್ವೆಸ್ ಖಾಲಿಸ್ ಅಂತ ಹೇಳ್ತೀವಿ ಇಲ್ಲಿ ಆರನೇ ಸ್ಥಾನದಲ್ಲಿರ್ತಕ್ಕಂಥವ್ರೆ ನಮ್ಮ ಭಾರತದಾಗಿರ್ತಕ್ಕಂಥ ವೀರೇಂದ್ರ ಸೆಹ್ವಾಗ್ ಆರನೇ ಸ್ಥಾನದಲ್ಲಿದ್ದಾರೆ ವಿಶ್ವಮಟ್ಟದಲ್ಲಿ ಆದರೆ ಇವರು ಭಾರತದಲ್ಲಿ ಅತಿ ಹೆಚ್ಚು ಸಿಕ್ಸರ್ ಬಾರಿಸಿದ ಟೆಸ್ಟ್ ಆಟಗಾರ ಎಂಬತಕ್ಕಂಥ ಗಳಿಕೆ ಇವರ ಹೆಸರಲ್ಲಿದೆ ಇನ್ನು ನೋಡಿ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ಕೆಳಗಿನ ಯಾವ ರಾಜ್ಯವು ಜಿ ಟ್ವೆಂಟಿ ದೇಶಗಳ ಬಿ ಟ್ವೆಂಟಿ ಸಮ್ಮೇಳನವನ್ನು ಆಯೋಜಿಸಿದೆ ನೋಡಿ ಬಿ ಟ್ವೆಂಟಿ ಬಿ ಟ್ವೆಂಟಿ ಅಂದರೆ ಬಿ ಅಂದರೆ ಬಿಸಿನೆಸ್ ಟ್ವೆಂಟಿ ಅಂತ ಹೇಳ್ತೀವಿ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಮಣಿಪುರ ಭಾರತದಲ್ಲೇ ಜಿ ಟ್ವೆಂಟಿ ಒಂದು ಸಭೆಯ ಅಂಗವಾಗಿ ಬಿಸ್ನೆಸ್ ಟ್ವೆಂಟಿ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದೆ ಈ ಬಿಸಿನೆಸ್ ಟ್ವೆಂಟಿಗೆ ವಿವಿಧ ದೇಶಗಳ ಜಿ ಟ್ವೆಂಟಿ ಇಪ್ಪತ್ತು ದೇಶಗಳನ್ನು ಒಳಗೊಂಡಂತೆ ಇತರೆ ಮೂರು ದೇಶಗಳನ್ನೊಳಗೊಂಡು ಸೇರಿ ಟೋಟಲ್ ಆಗಿ ಇಪ್ಪತ್ತ್ಮೂರು ದೇಶಗಳು ಇಲ್ಲಿ ಸೇರಿಕೊಳ್ಳಲಿವೆ ಸೊ ಈ ಬಿಸ್ನೆಸ್ ಟ್ವೆಂಟಿ ವ್ಯಾಪಾರ ಟ್ವೆಂಟಿ ಎಂಬುದು ಅತಿ ಹೆಚ್ಚಿನ ಒಂದು ಬಂಡವಾಳ ಭಾರತಕ್ಕೆ ಅರಿದು ಬರುವ ನಿರೀಕ್ಷೆಗಳಿವೆ ಸ್ನೇಹಿತರ ಆ ಕಾರಣಕ್ಕಾಗಿ ಸೊ ಇಂದು ಆರಂಭವಾಗಿದೆ ನೋಡೋಣ ಇದನ್ನು ದ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಈ ಮಾಹಿತಿಯನ್ನು ನೀಡಿದರೆ ಗಮನಿಸಿ ಟ್ವೆಂಟಿ ತ್ರೀ ಕಂಟ್ರೀಸ್ ಟು ಪಾರ್ಟಿಸಿಪೇಟ್ ಇನ್ ಬಿ ಟ್ವೆಂಟಿ ಈವೆಂಟ್ ಇನ್ ಮಣಿಪುರ ನೋಡಿ ಮಣಿಪುರದಲ್ಲಿ ನಡೀತಾ ಇದೆ ಇದರಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಎಲ್ಲ ಮಾಹಿತಿ ಇಂಪಾರ್ಟೆಂಟ್ ಆಗುತ್ತೆ ಸೊ ವ್ಯಾಪಾರ ಟ್ವೆಂಟಿ ಎಂಬತಕ್ಕಂಥ ಅರ್ಥ ಏನು ಕೊಡುತ್ತೆ ಅಂದರೆ ಇದು ಅಂತಾರಾಷ್ಟ್ರೀಯ ವ್ಯಾಪಾರ ಸಮುದಾಯದಿಂದ ಸಾಮಾನ್ಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಇಲ್ಲಿ ಯೋಜನೆಯನ್ನು ರೂಪಿಸಲಾಗಿದೆ ಅದರ ಜೊತೆಗೆ ವಿವಿಧ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ಸುದ್ದಿಯಲ್ಲಿರುವ ಮುಚ್ಚಿದ ಕವರ್ ಕೆಳಗಿನ ಯಾವುದರ ಒಡೆತನದಲ್ಲಿದೆ ನೋಡಿ ಇಲ್ಲಿ ಇಂಗ್ಲೀಷ್ನಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ ಸೀಲ್ಡ್ ಕವರ್ ಅಂತ ಇಂಗ್ಲೀಷಲ್ಲಿ ಅದನ್ನ ಕನ್ನಡದಲ್ಲೇ ಹಂಗೆ ಕೇಳ್ಬೋದು ಸೀಲ್ಡ್ ಕವರ್ ಅಥವಾ ಸೀಲ್ಡ್ ಆನ್ವೆಲ್ ಅಪ್ ಎರಡು ಅರ್ಥದಿಂದ ಕರೀತಾರೆ ಇದನ್ನ ಕನ್ನಡದ ಅಚ್ಚು ಕನ್ನಡದಲ್ಲಿ ಮುಚ್ಚಿದ ಕವರ್ ಅಂತ ಕರಿತೀವಿ ಯಾರ ಒಡೆತನದಲ್ಲಿದೆ ಅಂತ ಕೇಳಿದ್ರೆ ಇದು ಸುಪ್ರೀಂ ಕೋರ್ಟ್ ಒಡೆತನದಲ್ಲಿದೆ ಸ್ನೇಹಿತರೆ ಅಂದರೆ ಯಾವುದೇ ಒಂದು ಸಂಸ್ಥೆ ಅಥವಾ ಯಾವುದೇ ಒಂದು ಕಂಪನಿ ದೊಡ್ಡ ಹಗರಣದಲ್ಲಿ ಸಿಗಾಕೊಂಡಿದ್ರೆ ಸೊ ಈ ಮುಚ್ಚಿದ ಕವರ್ ಅಥವಾ ಸೀಲ್ಡ್ ಕವರ್ನಲ್ಲಿ ಆ ಸಂಸ್ಥೆಗೆ ಸಂಬಂಧಪಟ್ಟಂತಹ ಎಲ್ಲ ಎವಿಡೆನ್ಸ್ ಇಟ್ಟುಕೊಂಡಿರುತ್ತದೆ ಸುಪ್ರೀಂ ಕೋರ್ಟ್ ಸೊ ಇದನ್ನ ಸುಪ್ರೀಂ ಕೋರ್ಟ್ ಹೊರತುಪಡಿಸಿ ಸಾಮಾನ್ಯ ಹೈಕೋರ್ಟ್ ಆಗಿರ್ಬೋದು ಇತರೆ ಕೆಲವು ಕೋರ್ಟ್ಗಳು ಮಾತ್ರ ನೋಡಿಕೊಳ್ಬೋದು ಆದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಆಗಿರ್ಬೋದು ಇದರಲ್ಲಿ ಯಾವುದೇ ರೀತಿಯ ಪ ಕೇಳಂಗಿಲ್ಲ ಅದನ್ನು ಏನಿದೆ ಅಂತ ಸೊ ಈ ಅದರ ಜೊತೆಗೆ ಸುಪ್ರೀಂ ಕೋರ್ಟು ಕೂಡ ಸರ್ಕಾರಕ್ಕೆ ಅದರ ಬಗ್ಗೆ ಮಾಹಿತಿಯನ್ನು ನೀಡುವ ಆಗಿಲ್ಲ ಸೊ ಈ ತರಹದ ಒಂದು ಹೇಳಿಕೆ ಇದೆ ಸೊ ಈಗ ಪ್ರಚಲಿತದಲ್ಲಿರಲು ಕಾರಣ ಏನು ಅಂತಂದರೆ ಕೇಂದ್ರ ಸರ್ಕಾರದಿಂದ ಇದು ಸೀಲ್ಡ್ ಕವ ಎನ್ ಸಂಬಂಧಪಟ್ಟಂಥ ಯಾವುದೇ ಮಾಹಿತಿಯನ್ನು ಬಿಟ್ಟು ಕೊಡುವುದಿಲ್ಲ ಎಂಬುದು ಮಾಹಿತಿಯನ್ನು ಇವಾಗ ಪ್ರಚಲಿತದಲ್ಲಿದೆ ಸ್ನೇಹಿತರೆ ದ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ನಲ್ಲಿ ಈ ಮಾಹಿತಿಯನ್ನು ನೀಡಿದರೆ ಸುಪ್ರೀಂ ಕೋರ್ಟ್ ಜಂಕ್ಸ್ ಸೆಂಟ್ರಸ್ ಸೀಲ್ಡ್ ಎನ್ ಸೇಸ್ ಇಟ್ ವಿಲ್ ಪಿಕ್ ಇಂಡರ್ಬರ್ಗ್ ಅದಾನಿ ಪ್ರೂವ್ ಪ್ಯಾನಲ್ ಏನಿದೆ ಮಾಹಿತಿಯ ಪ್ರಕಾರ ಹಾಗಾದರೆ ನೋಡಿ ಅದಾನಿ ಇಂಡರ್ಬರ್ಗ್ ಸಮಸ್ಯೆಗೆ ಸಂಬಂಧಿಸಿದ ಅರ್ಜಿಗಳ ವಿಚಾರಣೆಯ ಸಂದರ್ಭದಲ್ಲಿ ಕೇಂದ್ರದಿಂದ ಮುಚ್ಚಿದ ಕವರ್ ಸಲಹೆಗಳನ್ನು ಸ್ವೀಕರಿಸುವುದಿಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಅಂದರೆ ಮುಚ್ಚಿದ ಕವರಿಗೆ ಸಂಬಂಧಪಟ್ಟಂತೆ ಎಕ್ಸ್ಟ್ರಾ ಕೇಂದ್ರ ಸರ್ಕಾರ ಏನಾದರೂ ಮಾಹಿತಿಯನ್ನು ಒದಗಿಸ್ತದೆ ಅಂತಂದರೆ ನಾವು ಸ್ವೀಕರಿಸುವುದಿಲ್ಲ ಅಂತಕ್ಕಂಥ ಮಾಹಿತಿಯನ್ನ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಈಗ ಪ್ರಚಲಿತದಲ್ಲಿರ್ತಕ್ಕಂಥದ್ದು ಸೀಲ್ಡ್ ಕವರ್ ಅಥವಾ ನ್ಯಾಯಶಾಸ್ತ್ರ ಅಂದ್ರೆ ಏನು ಅಂತ ನೋಡೋದಾದ್ರೆ ಮೊಹರು ಕವರ್ ಅಂತ ಕರಿತೇವೆ ಇದನ್ನ ಸೊ ಅಥವಾ ನ್ಯಾಯಶಾಸ್ತ್ರವು ಸುಪ್ರೀಂ ಕೋರ್ಟ್ ಮತ್ತು ಇತವೆ ಕೆಲವೊಂದು ಕೆಳ ನ್ಯಾಯಾಲಯಗಳು ಸಹ ಅನುಸರಿಸುವ ಒಂದು ಸಾಮಾನ್ಯ ಅಭ್ಯಾಸವಾಗಿದೆ ಈ ಸೀಲ್ಡ್ ಕವರ್ ನ್ಯಾಯಾಧೀಶರು ಮಾತ್ರ ಪರಿಶೀಲಿಸಬಹುದಾದ ಮುಚ್ಚಿತ ಲಕೋಟಿಗಳಲ್ಲಿ ಸರ್ಕಾರಿ ಏಜೆನ್ಸಿಗಳಿಂದ ಮಾಹಿತಿಯನ್ನು ಪಡೆಯಲು ಮತ್ತು ಇದು ಸ್ವೀಕರಿಸುತ್ತದೆ ಸರ್ಕಾರಿ ಏಜೆನ್ಸಿಗಳು ಮಾತ್ರ ಇದಕ್ಕೆ ಮಾಹಿತಿಯನ್ನು ಸ್ವೀಕರಿಸುತ್ತದೆ ಸ್ನೇಹಿತರ ಇದಕ್ಕೆ ಯಾವುದೇ ಸರ್ಕಾರಗಳು ಇಲ್ಲಿ ಮೆ ಕೈ ಹಾಕುವುದಿಲ್ಲ ಇನ್ನು ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ನೋಡಿ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ನ್ಯಾಷನಲ್ ಇ ಗವರ್ನೆನ್ಸ್ ಸರ್ವಿಸಸ್ ಲಿಮಿಟೆಡ್ನ ಸಹಯೋಗದೊಂದಿಗೆ ಇ ಬಿ ಜಿ ಯೋಜನೆ ನೋಡಿ ಇ ಬಿ ಜಿ ಆ ಸ್ಕೀಮ್ ಅಂತ ಹೇಳಿದೀವಿ ಇದನ್ನು ಇ ಬಿ ಜಿ ಸ್ಕೀಮ್ ಓಕೆ ಸು ವಿವರಣೆ ಇ ಬಿ ಜಿಯ ಯೋಜನೆಯ ವಿವರಣೆಯ ಸೌಲಭ್ಯವನ್ನು ಪ್ರಾರಂಭಿಸಿದೆ ಈ ಸಂದರ್ಭದಲ್ಲಿ ಇ ಬಿ ಜಿಯ ಪೂರ್ಣ ರೂಪ ಏನು ಅಥವಾ ಇದರ ಫುಲ್ ಫಾರ್ಮ್ ಏನು ಇ ಬಿ ಜಿ ನೋಡಿ ಇ ಬಿ ಜಿ ಅಂತಂದರೆ ಸ್ನೇಹಿತರೆ ಆಪ್ಷನ್ ನಂಬರ್ ಟು ಸರಿಯಾಗಿದೆ ಎಲೆಕ್ಟ್ರಾನಿಕ್ಸ್ ಬ್ಯಾಂಕ್ ಗ್ಯಾರಂಟಿ ನೋಡಿ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರಾನಿಕ್ಸ್ ಬ್ಯಾಂಕ್ ಗ್ಯಾರಂಟಿ ಅಥವಾ ಇ ಬಿ ಜಿ ಯೋಜನೆಯನ್ನು ಜಾರಿಗೆ ತಂದಿದೆ ಓವರ್ಸೀಸ್ ಬ್ಯಾಂಕ್ ಈ ಒಂದು ಮಾಹಿತಿಯನ್ನು ಬಿಸ್ನೆಸ್ ಸ್ಟ್ಯಾಂಡರ್ಡ್ನಲ್ಲಿ ಕೊಟ್ಟಿದ್ದಾರೆ ಗಮನಿಸಿ ಐಲೈಟನ್ನು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಲಾಂಚ್ಡ್ ನೋಡಿ ಲಾಂಚ್ಡ್ ಮಾಡಿದ ಏನಿದೆ ಎಲೆಕ್ಟ್ರಾನಿಕ್ ಬ್ಯಾಂಕ್ ಗ್ಯಾರಂಟಿ ಸ್ಕೀಮ್ ನೋಡಿ ಇ ಬಿ ಜಿ ಒಂದು ಎಲೆಕ್ಟ್ರಾನಿಕ್ ಬ್ಯಾಂಕ್ ಗ್ಯಾರಂಟಿ ಸ್ಕೀಮನ್ನು ಜಾರಿಗೆ ತಂದಿರತಕ್ಕಂಥದ್ದು ಸೊ ಯಾವುದು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಡೈರೆಕ್ಟ್ ಆಗಿ ಇದನ್ನೇ ಕೇಳಬಹುದು ಇತ್ತೀಚೆಗೆ ಕೆಳಗಿನ ಯಾವ ಬ್ಯಾಂಕ್ ಎಲೆಕ್ಟ್ರಾನಿಕ್ಸ್ ಬ್ಯಾಂಕ್ ಗ್ಯಾರಂಟಿ ಸ್ಕೀಮನ್ನು ಜಾರಿಗೆ ತಂದಿದೆ ಅಂತ ಸೊ ಡೈರೆಕ್ಟ್ ಆಗಿ ಕೇಳ್ಬೋದು ಆ ಕಾರಣಕ್ಕಾಗಿ ಇದು ಕೂಡ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ ನೆನ್ಪಿಟ್ಟುಗಳೇ ನೋಡಿ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ರಾಷ್ಟ್ರೀಯ ಇ ಗವರ್ನೆನ್ಸ್ ಸರ್ವಿಸಸ್ ಲಿಮಿಟೆಡ್ನ ಸಹಯೋಗದೊಂದಿಗೆ ಇ ಬಿಜೆ ಅಥವಾ ಎಲೆಕ್ಟ್ರಾನಿಕ್ಸ್ ಬ್ಯಾಂಕ್ ಗ್ಯಾರಂಟಿ ಯೋಜನೆಯ ವಿತರಣೆಯ ಸೌಲಭ್ಯವನ್ನು ಪ್ರಾರಂಭಿಸಿದೆ ಸ್ನೇಹಿತರ ಆ ಕಾರಣಕ್ಕಾಗಿ ನೋಡಿಕೊಳ್ಳಿದ್ದಾನೆ ಇನ್ನು ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡಿ ತೀವ್ರ ಮುಟ್ಟಿನ ನೋವಿನಿಂದ ಬಳಲುತ್ತಿರುವ ಮಹಿಳೆಯರಿಗೆ ವೈದ್ಯಕೀಯ ರಜೆ ನೀಡುವ ಕಾನೂನನ್ನು ಯಾವ ದೇಶವು ಇತ್ತೀಚೆಗೆ ಅನುಮೋದಿಸಿದೆ ಇದಕ್ಕೆ ಸರಿಯಾದಂಥ ಉತ್ತರ ಸ್ಪ್ಯಾನಿಸ್ ಅಥವಾ ಸ್ಪೇನ್ ಅಂತ ಕರಿತೀವಿ ನೋಡಿ ಇಲ್ಲಿ ಸ್ಪೇನ್ಗೆ ಅದರ ಭಾಷೆ ಆಗಿರತಕ್ಕಂಥ ಸ್ಪ್ಯಾನಿಶ್ ಭಾಷೆಯನ್ನು ಮಾತಾಡ್ತಾರೆ ಸೊ ಅದಕ್ಕೆ ಡೈರೆಕ್ಟಾಗಿ ಸ್ಪ್ಯಾನಿಸ್ ಅಂತಲೂ ಕೂಡ ಕರೀತಾರೆ ನೀವು ಆ ಸ್ಪ್ಯಾನಿಶ್ ಅಂತಕ್ಕಂಥ ಅರ್ಥ ಫ್ರೆಂಚ್ ಎಂಬಕ್ಕಂಥ ಅರ್ಥವನ್ನು ಓಲೋ ಸ್ವಲ್ಪ ಹೋಲುತ್ತದೆ ಆ ಕಾರಣಕ್ಕಾಗಿ ಸ್ಪೇನ್ ಅಥವಾ ಫ್ರಾನ್ಸ್ ಎರಡೂ ದೇಶವನ್ನು ಕೊಟ್ಟಾಗ ನೀವು ಫ್ರೆಂಚ್ ಒಂದೊಂದು ಸರಿ ಮರವಾಗಿ ಫ್ರಾನ್ಸ್ಗೆ ಆ ಒಂದು ಟಿಕ್ ಹೊಡಿತಕ್ಕಂಥ ಚಾನ್ಸಸ್ ಇರುತ್ತೆ ಆ ಕಾರಣಕ್ಕಾಗಿ ಸ್ಪ್ಯಾನಿಸ್ ಎಂಬುದು ಸ್ಪೇನ್ ದೇಶದ ಒಂದು ಭಾಷೆಯಾಗಿದೆ ಇದನ್ನೇ ನೆನ್ಪಿಟ್ಕೋಬೇಕು ಇದು ಈಗ ನೋಡಿ ಇದು ಇಡೀ ಯುರೋಪ್ ಖಂಡದಲ್ಲಿ ಇಡೀ ಯುರೋಪ್ನಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯರಿಗೆ ಮುಟ್ಟಿನ ಸಂದರ್ಭದಲ್ಲಿ ರಜೆಯನ್ನು ಘೋಷಣೆ ಮಾಡಿರ್ತಕ್ಕಂಥ ದೇಶ ಎಂಬ ಹೆಗ್ಗಳಿಕೆಗೆ ಈಗ ಸ್ಪೇನ್ ಪಾತ್ರವಾಗಿರತಕ್ಕಂಥದ್ದು ನೋಡಿ ತೀವ್ರವಾದ ಮುಟ್ಟಿನಿಂದ ನೋವಿನಿಂದ ಬಳಲುತ್ತಿರುವ ಮಹಿಳೆಯರಿಗೆ ವೈದ್ಯಕೀಯ ರಜೆ ನೀಡುವ ಐತಿಹಾಸಿಕ ಕಾನೂನನ್ನು ಸ್ಪ್ಯಾನಿಸ್ ಅಥವಾ ಸ್ಪೇನ್ ಸರ್ಕಾರವು ಅನುಮೋದಿಸಿದೆ ನೋಡಿ ಈ ತರಹದ ಒಂದು ಒಂದು ಸ್ಕೀಮನ್ನು ಅಂದರೆ ಈ ಒಂದು ರಜೆಯನ್ನು ಅನುಮೋದಿಸಿದ್ದು ಇಡೀ ಯುರೋಪಿಯನ್ ದೇಶದಲ್ಲೇ ಮೊಟ್ಟ ಮೊದಲೇನಿದೆ ಎಂಬುದು ಇದರ ಹೆಗ್ಗಳಿಕೆಯಾಗಿದೆ ಈ ರಜೆ ಸೌಲಭ್ಯಗಳು ಆಲ್ರೆಡಿ ಜಪಾನ್ ಇಂಡೋನೇಷ್ಯಾ ಜಾಂಬಿಯಾ ಸೇರಿದಂತೆ ಆ ಬೆರಳೆಣಿಕೆಯಷ್ಟು ದೇಶಗಳಿಗೆ ದೇಶಗಳಲ್ಲಿ ಲಭ್ಯವಿದೆ ಎಲ್ಲೆಲ್ಲಿ ನೆನಪಿಟುಗಳಿ ಸ್ನೇಹಿತರೆ ಜಪಾನ್ ಇಂಡೋನೇಷ್ಯಾ ಜಾಂಬಿಯಾ ದೇಶಗಳಲ್ಲಿದೆ ಇನ್ನು ಸ್ತ್ರೀವಾದಿ ಹಕ್ಕುಗಳ ಪ್ರಗತಿಯ ಐತಿಹಾಸಿಕ ದಿನವಾಗಿದೆ ಎಂದು ಸಮಾನತೆ ಸಚಿವ ಐರಿನ್ ಮೋಂಟರೊ ಈ ಮೂಲಕ ಮಾಹಿತಿಯನ್ನು ತಿಳಿಸಿದ್ದಾರೆ ನೆಕ್ಸ್ಟ್ ಕ್ವಶನ್ ನೋಡಿ ಇತ್ತೀಚೆಗೆ ಸುದ್ದಿಯಲ್ಲಿರುವ ಲೆಕ್ಸಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಈ ಹೇಳಿಕೆಗಳಲ್ಲಿ ಯಾವುದೂ ಸರಿಯಾಗಿದೆ ನೋಡಿ ಲೆಕ್ಸಿ ಅಂತ ಹೇಳ್ತೀವಿ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಫೋರ್ ಸರಿಯಾಗಿದೆ ಓಕೆ ಸೊ ಇದಕ್ಕೆ ಏನಂತಂದರೆ ಇದು ಒಂದು ಚಾಟ್ ಚಾಟ್ ಜಿ ಪಿ ಟಿಯ ಚಾಲಿತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಾಟ್ ಆಗಿದೆ ಸೊ ಆ ಕಾರಣಕ್ಕಾಗಿ ಇದು ಕೂಡ ಈಗ ಪ್ರಚಲಿತದಲ್ಲಿರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ ಚಾಟ್ ಜಿ ಪಿ ಟಿ ಚಾಲಿತ ಎ ಐ ಚಾಟ್ ಬಾಟ್ ಭಾರತಕ್ಕೆ ಈಗ ಆಗಮಿಸಿದೆ ಓಕೆ ನಿನ್ನೆ ತಾನೇ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು ಇದು ವೆಲಾಸಿಟಿ ಹಣಕಾಸು ತಂತ್ರಜ್ಞಾನ ಸಂಸ್ಥೆಯು ಇ ಕಾಮರ್ಸ್ ಮಾಲೀಕರಿಗೆ ಸರಳೀಕೃತ ರೀತಿಯಲ್ಲಿ ವ್ಯವಹಾರ ಮಾಹಿತಿಯನ್ನು ಪ್ರಸ್ತುತಪಡಿಸುವ ಮೂಲಕ ಅವರಿಗೆ ಸಹಾಯ ಮಾಡಲು ಚಾಟ್ ಚಾಟ್ಪಾಟನ್ನು ಪ್ರಾರಂಭಿಸಿದೆ ಓಕೆ ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಯಾಗಿದೆ ಸ್ನೇಹಿತರೆ ಆದಷ್ಟು ಬೇಗ ಎರಡನೇ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ಅದನ್ನು ಕೂಡ ವಾಚ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ